ಐ ಲವ್ ಯು ದ್ವಾರ್ಕೇಶ್ ಬ್ಯಾನರ್ನ ಸಿನಿಮಾ. ನಿರ್ಮಾಪಕ ಯೋಗಿ ದ್ವಾರ್ಕೇಶ್. ಚಿತ್ರೀಕರಣವನ್ನ ಈಗಾಗಲೇ ಸದ್ದಿಲ್ಲದೆ ಮುಗಿಸಿರುವ ಯೋಗಿ ದ್ವಾರ್ಕೇಶ್ಗೆ ಚಿತ್ರದ ಪ್ರಚಾರವನ್ನೇ ಮಾಡೋಕೆ ಆಗ್ತಿಲ್ಲ. ಚಿತ್ರದ ಪ್ರಚಾರಕ್ಕೆ ತೊಡಕಾಗಿ ಕಾಡುತ್ತಿರುವುದು ಅಮ್ಮ. ಅಮ್ಮ ಐ ಲವ್ ಯು ಚಿತ್ರಕ್ಕೂ ಮೊದಲೇ ಇನ್ಯಾರೋ ನಿರ್ಮಾಪಕರು ಅಮ್ಮ ಅನ್ನೋ ಟೈಟಲ್ ರಿಜಿಸ್ಟರ್ ಮಾಡಿಸಿಬಿಟ್ಟಿದ್ದಾರೆ. ಹೀಗಾಗಿ ಯೋಗೇಶ್ಗೆ ಇನ್ನು ಅಮ್ಮ ಐ ಲವ್ ಯು ಅನ್ನೋ ಟೈಟಲ್ ಸಿಕ್ಕಿಲ್ಲ. ಚಿತ್ರವನ್ನ ಏಪ್ರಿಲ್ನಲ್ಲಿ ತೆರೆಗೆ ತರುವ ಸಿದ್ಧತೆಯಲ್ಲಿರುವ ಯೋಗಿ ಫಿಲಂ ಚೇಂಬರ್ಗೆ ಮತ್ತೊಮ್ಮೆ ಅಮ್ಮ ಐ ಲವ್ ಯು ಟೈಟಲ್ ಕೊಡಿ ಎಂದು ಮನವಿ ಮಾಡಿದ್ದಾರೆ. ಈ ಮೊದಲು ಅಮ್ಮ ಟೈಟಲ್ ಪಡೆದಿದ್ದ ನಿರ್ಮಾಪಕರು ಅದನ್ನ ಬಳಸಿಕೊಂಡಿಲ್ಲ. ಅವರ ಅವಧಿಯೂ ಮುಗಿದಿದೆ. ಹೀಗಾಗಿ ನಮಗೆ ಟೈಟಲ್ ಕೊಡಿ ಎಂದು ಚೇಂಬರ್ಗೆ ಮನವಿ ಮಾಡಿದ್ದಾರಂತೆ. ಚಿರಂಜೀವಿ ಸರ್ಜಾ, ನಿಶ್ವಿಕಾ ನಾಯ್ಡು, ಸಿತಾರಾ ನಟಿಸಿರುವ ಚಿತ್ರಕ್ಕೆ ಕೆಎಂ ಚೈತನ್ಯ ನಿರ್ದೇಶಕ. ಬಿಜೆಪಿ ಸೇರ್ತಾರಾ ಉಪೇಂದ್ರ? ಕರ್ನಾಟಕ ಪ್ರಜ್ಞಾವಂತರ ಜನತಾ ಪಕ್ಷ ಎಂಬ ಪಕ್ಷ ಕಟ್ಟಿ ಹೊಸ ರಾಜಕೀಯ ಹಾದಿಯ ಸುಳಿವು ಕೊಟ್ಟಿದ್ದ ಉಪೇಂದ್ರ ಈಗ ತಾವೇ ಕಟ್ಟಿದ್ದ ಪಕ್ಷದಿಂದ ಹೊರಬಂದಿದ್ದಾರೆ. ಕೆಪಿಜೆಪಿ ಪಕ್ಷದ ಸಂಸ್ಥಾಪಕ ಮಹೇಶ್ ಗೌಡ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಉಪೇಂದ್ರ ಮಧ್ಯೆ ಹೊಂದಾಣಿಕೆ ಆಗಿಲ್ಲ. ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಇಬ್ಬರ ಮಧ್ಯೆ ಒಮ್ಮತ ಮೂಡಿಲ್ಲ. ಆನ್ಲೈನ್ ಪ್ರಚಾರವನ್ನಷ್ಟೇ ನಂಬಿಕೊಂಡಿರುವ ಉಪೇಂದ್ರ ಅವರ ಕಾರ್ಯತಂತ್ರ ಮಹೇಶ್ ಗೌಡಗೆ ಇಷ್ಟವಾಗಿಲ್ಲ. ಒಟ್ಟಿನಲ್ಲಿ ಸಣ್ಣದಾಗಿ ಶುರುವಾದ ಬಿರುಕು ಈಗ ಉಪೇಂದ್ರ ಪಕ್ಷದಿಂದಲೇ ಹೊರ ಹೋಗುವಂತಾಗಿದೆ. ಆದರೆ ಈಗ ಬರುತ್ತಿರುವ ಸುದ್ದಿಯೇ ಬೇರೆ. ಉಪೇಂದ್ರ ಬಿಜೆಪಿ ಸೇರಲಿದ್ದಾರೆ ಎನ್ನುವ ಸುದ್ದಿ ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತಿದೆ. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಉಪೇಂದ್ರ ನಮ್ಮ ಪಕ್ಷಕ್ಕೆ ಬರುವುದಾದರೆ ಸ್ವಾಗತ ಎಂದಿದ್ದಾರೆ. ಆದರೆ ಈ ಕುರಿತು ಯಾವುದೇ ಮಾತುಕತೆ ನಡೆದಿಲ್ಲ ಎಂದು ಹೇಳಿದ್ದಾರೆ. ಇಷ್ಟಿದ್ದರೂ ಉಪೇಂದ್ರ ಅವರನ್ನ ಬಿಜೆಪಿಗೆ ಕರೆತಂದು ಗಾಂಧಿನಗರ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ವಿರುದ್ಧ ಕಣಕ್ಕಿಳಿಸುವ ಬಗ್ಗೆ ಬಿಜೆಪಿ ಗಂಭೀರವಾಗಿ ಚಿಂತಿಸುತ್ತಿದೆ ಎನ್ನುತ್ತಿವೆ ಮೂಲಗಳು. ಸದ್ಯಕ್ಕೆ ಯಾವುದೂ ಅಧಿಕೃತವಾಗಿಲ್ಲ. ಸಜ್ಜಾದ ಬಕಾಸುರ. ಎಸ್, ಕರ್ವಾ ಚಿತ್ರ ನೀಡಿದ ನಿರ್ದೇಶಕ ನವನೀತ್ ಈ ಬಾರಿ ಬಕಾಸುರ ಚಿತ್ರದ ಮೂಲಕ ಮತ್ತೆ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದ್ದಾರೆ. ಆರ್ಜೆ ರೋಹಿತ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಕಾವ್ಯ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಬಕಾಸುರ ಚಿತ್ರದ ಟ್ರೇಲರ್ ಅನ್ನ ರೋರಿಂಗ್ ಸ್ಟಾರ್ ಮುರಳಿ ಬಿಡುಗಡೆಗೊಳಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಈ ವೇಳೆ ಮಾತನಾಡಿದ ನಿರ್ದೇಶಕ ನವನೀತ್ ಹಾಗೂ ರೋಹಿತ್, ಚಿತ್ರದ ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದ್ದು ಇದೇ ತಿಂಗಳ ಕೊನೆಯಲ್ಲಿ ಚಿತ್ರ ತೆರೆ ಕಾಣಲು ಸಜ್ಜಾಗಿದೆ ಎಂದು ತಿಳಿಸಿದ್ದಾರೆ. ಅಂದಹಾಗೆ ಚಿತ್ರದ ತಾರಾಗಣದಲ್ಲಿ ಹಿರಿಯ ನಟ ಶಶಿಕುಮಾರ್, ಸಿತಾರ, ಮಕರಂದ್ ದೇಶಪಾಂಡೆ, ವಿಜಯ್ ಚಂದೋಡ್ ಮುಂತಾದವರು ಅಭಿನಯಿಸಿದ್ದಾರೆ. ಒಂದು ರಾಕ್ ಸ್ಟಾರ್ ರೋಹಿತ್ ಅಂತ ಇವತ್ತು ಒಂದು ಹೆಸರನ್ನ ಅವರು ಅಚೀವ್ ಮಾಡಿದ್ದಾರೆ. ಅಂಡ್ ಜೊತೆಗೆ ಬಕಾಸೂರಲ್ಲಿ ಇನ್ನೊಂದು ಸ್ಪೆಷಲ್ ಕ್ವಾಲಿಟಿ ಏನು ಅಂದರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂಕಲ್ ಸಹ ಇದ್ದಾರೆ. ಆ್ಯಂಡ್ ಇಟ್ಸ್ ಅ ಗುಡ್ ಕಾಂಬಿನೇಷನ್. ಬಕಾಸುರ ಅಂತಂದರೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಬಕ್ಸ್ ಅಂದರೆ ಮನಿ, ಅದಾದಮೇಲೆ ಕಾಸು, ಕಾಸು ಅಂತಂದ್ರೂ ಕೂಡ ಮನಿ, ಸುರ ಅಂತಂದರೆ ನಮ್ಮ ಮನುಷ್ಯ. ಸೊ ಒಬ್ಬ ಮನುಷ್ಯ ದುಡ್ಡು ಹಿಂದೆ ಹೋದರೆ ಏನೇನಾಗುತ್ತೆ ಅನ್ನೋದೆಲ್ಲ ಅನ್ನೋದು ಒಂದು ಕಥಾವಸ್ತು ಅವನಾಗಿಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ವಿ. ನನ್ನ ಪಾತ್ರ ಬಂದು ಲಾಯರ್ ಪಾತ್ರ ಮಾಡಿದ್ದೀನಿ. ಒಂದು ಮಿಡಲ್ ಕ್ಲಾಸ್ ಗರ್ಲ್, ನನ್ನ ಪ್ರೀತಿಸಿದವನು ಮನೆಯಿಂದ ಹೋದರೆ ಆ ಹುಡುಗಿಗೆ ಎಷ್ಟೆಲ್ಲ ತೊಂದರೆ ಅಂದರೆ ಎಷ್ಟೆಲ್ಲ ಪೇಯ್ನ್ ಆಗುತ್ತೆ, ಎಷ್ಟೆಲ್ಲ ಯಾವ್ಯಾವ ಕಡೆಯಿಂದ ನೋವು ಆಗುತ್ತೆ, ಯಾರ್ಯಾರನ್ನೆಲ್ಲ ಕಳ್ಕೊತೀವಿ ಅನ್ನೋದ್ರ ಬಗ್ಗೆ ನನ್ನ ಪಾತ್ರ ಇದೆ. ಪ್ರೀತಿ ಇಲ್ಲಿ ಇಲ್ಲ. ಆ್ಯಕ್ಚುಲಿ ಮನುಷ್ಯ ಏನು ಮಾಡ್ತಾನೆ ಅಂದರೆ ನಮ್ಮ ಸಮಾಜದಲ್ಲಿ ನೋಡ್ತಿರೋ ಪ್ರಕಾರ, ನಾನೇ ಫಾರ್ ಎಕ್ಸಾಂಪಲ್ ನಾನು ನೋಡಿರೋ ಪ್ರಕಾರ, ಒಂದು ಚಿಕ್ಕ ವಯಸ್ಸಲ್ಲಿ ದುಡ್ಡಿರೋರ್ಗೆ ಹೇಗೆ ಟ್ರೀಟ್ ಮಾಡ್ತಾರೆ, ದುಡ್ಡಿಲ್ದಿರೋರ್ಗೆ ಹೇಗೆ ಟ್ರೀಟ್ ಮಾಡ್ತಾರೆ ಸಮಾಜದಲ್ಲಿ ಅಂತ ಗೊತ್ತಾದಮೇಲೆ ಅವನ ನಡವಳಿಕೆ ಹೇಗೆ ಚೇಂಜ್ ಆಗುತ್ತೆ. ಒಪ್ಕೊಂಡ್ರು ಒಪ್ಕೊಂಡಿಲ್ಲ ಅಂದರೂ ಸಮಾಜದಲ್ಲಿ ದುಡ್ಡಿಗೆ ಒಂದು ಬೆಲೆ ಇದೆ. ಅದಕ್ಕೆ ಸೂಪರ್ಫಿಷಿಯಲಾಗಿ ಒಬ್ಬ ವ್ಯಕ್ತಿ ಅವನು ಒಳ್ಳೆಯವನಾಗಿದ್ದರೂ ಕೆಟ್ಟವನಾಗಿದ್ದರೂ ಕೂಡ ಅವ್ನು ದುಡ್ಡು ಮೇಲೆ ಎಷ್ಟೊಂದು ಜನ ಅವನ್ನ ಜಡ್ಜ್ ಮಾಡ್ತಾರೆ, ಇವನಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ. ಸೊ ಆ ಥರ ಒಬ್ಬ ವ್ಯಕ್ತಿ ಡಿಸೈಡ್ ಮಾಡಿದ್ರೆ ಏನೇನು ಚೇಂಜಸ್ ಆಗುತ್ತೆ, ಹಾಗೆ ದುಡ್ಡಿಂದನೇ ಹೋದ್ರೆ ಏನೇನು ಚೇಂಜಸ್ ಆಗುತ್ತೆ ಅಂತ ಒಂದು ಮೆಸೇಜ್ ಇದೆ ಕೂಡ. ಸುಕ್ಕಾ ಹಿಟ್, ಸಕ್ಸಸ್ ಖುಷಿಯಲ್ಲಿ ಟಗರು.
ದುನಿಯಾ ಸೂರಿ ನಿರ್ದೇಶನದ ಕರುನಾಡ, ಚಕ್ರವರ್ತಿ ಶಿವರಾಜ್ ಕುಮಾರ್, ಸ್ಪೆಷಲ್ ಸ್ಟಾರ್ ಧನಂಜಯ್, ವಸಿಷ್ಠ ಸಿಂಹ, ಮಾನ್ವಿತಾ ಹರೀಶ್, ಭಾವನಾ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಟಗರು ಚಿತ್ರ ಫೆಬ್ರವರಿ 23ರಂದು ಬಿಡುಗಡೆಯಾಗಿ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಇದೇ ಖುಷಿಯಲ್ಲಿ ಟಗರು ಟೀಮ್ ಸಕ್ಸಸ್ ಪ್ರೆಸ್ ಮೀಟ್ ಅನ್ನ ಆಯೋಜಿಸಿತ್ತು. ಈ ಸಕ್ಸಸ್ ಪ್ರೆಸ್ ಮೀಟ್ ನಲ್ಲಿ ಶಿವಣ್ಣ, ಗೀತಾ ಶಿವರಾಜ್ ಕುಮಾರ್, ಸೂರಿ, ಧನಂಜಯ್, ವಸಿಷ್ಠ, ಭಾವನಾ, ಮಾನ್ವಿತಾ, ಸಿನಿಮಾಟೋಗ್ರಾಫರ್ ಮಹೇಂದ್ ಸಿಂಹ, ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ಮಾತನಾಡಿದ ಸೂರಿ, ಚಿತ್ರವನ್ನ ಈ ಮಟ್ಟಿಗೆ ಗೆಲ್ಲಿಸಿರುವುದಕ್ಕೆ ಪ್ರೇಕ್ಷಕರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಸಕ್ಸಸ್ ಮೀಟ್ ನಲ್ಲಿ ಮಾತನಾಡಿದ ಸೆಂಚುರಿ ಸ್ಟಾರ್ ಶಿವಣ್ಣ, ಈ ವಿಭಿನ್ನ ರೀತಿಯ ಸಿನಿಮಾವನ್ನ ಅಭಿಮಾನಿಗಳು ಸ್ವೀಕರಿಸಿರುವ ರೀತಿ ಹಾಗೂ ಚಿತ್ರದಲ್ಲಿನ ಪ್ರತಿಯೊಂದು ಪಾತ್ರಗಳು ಜನರ ಮನಸ್ಸಿನಲ್ಲಿ ಉಳಿದಿರುವುದನ್ನ ಕಂಡು ಖುಷಿಯಾಗ್ತಿದೆ. ಚಿತ್ರವನ್ನ ಗೆಲ್ಲಿಸಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಎಂದು ಶಿವಣ್ಣ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ಟಗ್ರು ಸಿನಿಮಾದಲ್ಲಿ ನನಗೆ ಒಬ್ಬರು ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡುವಂಥ ಅವಕಾಶ, ಅವ್ರ ಜೊತೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಒಂದು ಸಿನಿಮಾ ನಾನು ಹೊಸದಾಗಿ ಯಾವುದಾದ್ರು ಒಂದು ಸಿನಿಮಾ ಒಪ್ಕೊಂಡಾಗ ಅಲ್ಲಿ ಹೋಗೋದೇ ಕಲಿಯೋಕ್ಕೆ, ಸೊ ಇಟ್ ಹ್ಯಾಸ್ ಟು ಬಿ ಎ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆಫ್ ಕೋರ್ಸ್ ಸಂತೋಷವಾಗಿ ತುಂಬ ಖುಷಿಯಿಂದ ಬೀಗ್ತಾ ಇದೆ, ಹಾರಾಡ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಟಗರು ಆ್ಯಂಡ್ ಪಬ್ಲಿಕ್ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಯಾಕಂದರೆ ಎಲ್ಲಿ ಹೋದರೂ ಎಲ್ಲಿ ಕಂಡ್ರು ನಮ್ಮ ಹೆಸರನ್ನ ಬಿಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಏನೋ ಹೊಸಬರು ಹೆಸರು ಗೊತ್ತಿಲ್ಲ ಅಂದರೆ ಓಕೆ, ಹೆಸರು ಗೊತ್ತಿದ್ರು ಕೂಡ ಏ ಚಿಟ್ಟೆ ಚಿಟ್ಟೆ ಸರ್ ಓಕೆ ಫೀಲ್ಸ್ ಗುಡ್. ಅಂದರೆ ಡಾಲಿ ಚಿಟ್ಟೆ ಅನ್ನೋ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ವರ್ಕೌಟ್ ಆಗಿದೆ, ಹೆಸರಾಗಿದೆ, ಜನಕ್ಕೆ ಇಷ್ಟ ಆಗಿದೆ. ಸಿನಿಮಾದಲ್ಲಿನ ಎಲ್ಲ ಪಾತ್ರಗಳಿಗೂ ಅಷ್ಟೇ ಚೆನ್ನಾಗಿದೆ, ಎಲ್ಲೋದ್ರೂ ಪಾತ್ರಗಳ ಹೆಸರಿಟ್ಟು ಕೂಗ್ತಾರೆ. ಥಿಯೇಟರ್ ವಿಸಿಟ್ಸ್ಗಳು ಹೋಗಿದೆ, ಮೈಸೂರಿಗೆ ಹೋಗಿದೆ, ಎಲ್ಲ ಕಡೆ ಡಾಲಿ 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 ಅಂತಾರೆ ನೋಡ್ತಿದ್ದಂಗೆ. ಶಿವಣ್ಣ ಒಬ್ಬ ನಟ, ಅದ್ಭುತ ನಟ. ಒಬ್ಬ ನಟನಿಂದ ಏನು ಸಾಧ್ಯ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಎಲ್ಲೂ ನನ್ನ ನಟನೆ ಬಿಟ್ಟು ಇನ್ಯಾವ ಯಾವ ವಿಷಯಕ್ಕೂ ಅವ್ರು ತಲೆ ಹಾಕಲ್ಲ, ಅವಾಗ ಮಾತ್ರ ಈ ಥರ ಸಿನಿಮಾಗಳಾಗಕ್ಕೆ ಸಾಧ್ಯ ಅನಿಸುತ್ತೆ. ಯಾ ಆ್ಯಕ್ಚುಲಿ ಆ್ಯಸ್ ಯು ನೋ ದಟ್ ಐ ಆಮ್ ನಾಟ್ ಇನ್ ದ ಫಸ್ಟ್ ಹಾಫ್, ಸೊ ಐ ವಾಸ್ ಲೈಕ್ ವಾಚಿಂಗ್ ಇಟ್ ಲೈಕ್ ಸೋ ಪೀಸ್ಫುಲಿ. ದ ಸೆಕೆಂಡ್ ಹಾಫ್ ಹ್ಯಾಪನ್ ದೆನ್ ಐ ಆಮ್ ಲೈಕ್ ಬಿಟ್ ನರ್ವಸ್. ಇಟ್ಸ್ ಆಲ್ವೇಸ್ ಲೈಕ್ ಯು ನೋ ಐ ಆಮ್ ರಿಯಲಿ ನರ್ವಸ್ ಟು ಸೀ ಮೀ ಆನ್ ಸೀ ಮೈಸೆಲ್ಫ್ ಆನ್ ಸ್ಕ್ರೀನ್ ಈವನ್ ನೌ, ಬಟ್ ದೆನ್ ಆಡಿಯನ್ಸ್ ವರ್ ರಿಯಲಿ ಎಂಜಾಯಿಂಗ್ ಇಟ್. ವಿಭಿನ್ವಾದ ಸಿನಿಮಾ ಇಷ್ಟು ಮಟ್ಟಿಗೆ ಅವರು ಪ್ರೋತ್ಸಾಹ ಕೊಟ್ಟು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದು ನೋಡ್ತಾ ಇದ್ದಾರೆ, ಅದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಯಾಕಂದರೆ ಸಾಮಾನ್ಯವಾಗಿ 2 ಸಲ ನೋಡೋದು, ಒಂದೇ ದಿನ 2 ಸಲ ನೋಡೋದು, 3 ಸಲ ನೋಡೋದು, ಇಟ್ ವಾಸ್ ರೇರ್. ಬಟ್ ಈ ಸಿನಿಮಾನ ಅದು ಸೂರ್ಯವರು ಒಂದು ವಿಭಿನ್ವಾದ ತೆಗೆದ್ರಿಂದ ಅದನ್ನು ಭಾಳ ನೀಟಾಗಿ, ಇದು ಎ ಸೆಂಟರ್ ಸಿನಿಮಾ ಅಲ್ಲ, ಬಿ ಸಿ ಎಲ್ಲ ಕಡೆ ಚೆನ್ನಾಗಿ ನೋಡ್ತಾರೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಸರ್. ಅದು ನಮಗೆ ಭಾಳ ಖುಷಿ ಆಗಿದೆ.